ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಪೂರ್ವಿ ಜಯರಾಜ್. ನಾನು ಡ್ರಗ್ಲೆಸ್ ಥೆರಪಿಸ್ಟ್. ಪ್ರಶ್ನೋತ್ತರದ ವಿಶೇಷವಾದ ಸಂಚಿಕೆಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಅದ್ಭುತವಾದ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಆಧ್ಯಾತ್ಮಿಕ ಪಥದಲ್ಲಿ ಯಾವ ರೀತಿ ನೀವಿನ್ನು ಮುಂದಕ್ಕೆ ಹೋಗ್ಬೋದು ಅನ್ನುವಂತಹ ಸಾಕಷ್ಟು ರೀತಿಯ ಇಂಟ್ರೆಸ್ಟನ್ನು ನೀವು ತೋರಿಸಿದ್ದೀರಾ. ನಿಮ್ಮ ಕುತೂಹಲಕ್ಕೆ ಮತ್ತು ನೀವು ಇಷ್ಟೆಲ್ಲ ಪಾಸಿಟಿವ್ ಕಮೆಂಟ್ಸ್ಗಳನ್ನು ಕೊಟ್ಟಿರೋದಕ್ಕೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗಿರೋ ಚಂದ್ರನ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಒಂದು ತುಂಬ ಮುಖ್ಯವಾದ ಪ್ರಶ್ನೆ ಇದೆ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ತುಂಬ ಮುಖ್ಯವಾದ ಒಂದು ಅಂಶ ಇದೆ. ಆ ಪ್ರಶ್ನೆನ ತಗೊಳ್ಳೋಣ. ವೀಕ್ಷಕರೊಬ್ಬರು, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ನನ್ನ ದೇಹದಲ್ಲಿ ಮನಸ್ಸಿನಲ್ಲಿ ವಿಚಿತ್ರವಾದ ಬದಲಾವಣೆಗಳಾಗೋದನ್ನು ನಾನು ಗಮನಿಸಿದ್ದೀನಿ. ಎಷ್ಟೋ ಸಾರಿ ನಮ್ಮ ಮನೆಯಲ್ಲೂ ಕೂಡ ಒಂದು ರೀತಿ ಋಣಾತ್ಮಕವಾಗಿ ಅಥವಾ ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಆಗೋದನ್ನು ಗಮನಿಸಿದ್ದೀನಿ. ಇದರ ಅರ್ಥ ಏನಿರಬಹುದು? ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಏನೋ ಕೆಟ್ಟ ಇನ್ಸಿಡೆಂಟನ್ನು ಅಥವಾ ಮನಸ್ಸಿನಲ್ಲಿ ವಿಚಿತ್ರವಾದ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀನಿ ಅನ್ನೋದನ್ನು ನಾನು ಗಮನಿಸಿರೋದ್ರಿಂದ ನನ್ನಲ್ಲಿ ವಿಪರೀತವಾದ ನೆಗೆಟಿವ್ ಎನರ್ಜಿ ಇದೆ, ನನ್ನಲ್ಲಿ ಏನೋ ನೆಗೆಟಿವ್ ವೈಬ್ಸ್ ಇರೋದ್ರಿಂದ ಅದು ತೋರಿಸ್ಕೊಳ್ತಾ ಇದೆ ಅನ್ನೋ ಮೀನಿಂಗ್ ಇದೆಯಾ, ಹಾಗಾದರೆ ಅದರಿಂದ ಹೊರಗಡೆ ಬರೋದು ಹೇಗೆ, ಇದು ನನ್ನ ಧ್ಯಾನದ ಪಥದಲ್ಲಿ ಅಥವಾ ನಾನು ಆರೋಗ್ಯಕರ ಆಗೋಕ್ಕೆ ಅಥವಾ ಸಕ್ಸಸ್ಫುಲ್ ಆಗೋಕ್ಕೆ ಮೇಜರ್ ಅಡೆತಡೆ ಆಗೋಗ್ತಾ ಇದೆಯಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ಆದರೆ ಇಲ್ಲಿ ನಾವು ಬೇಸಿಕ್ಕಾಗಿ ಒಂದು ಇಂಪಾರ್ಟೆಂಟ್ ವಿಷಯನ ಅರ್ಥ ಮಾಡ್ಕೊಳ್ಬೇಕು. ನಾವು ಪ್ರಕೃತಿಯಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ನಾವು ಪ್ರಕೃತಿಯ ಒಂದು ಭಾಗ ಅಂತ ಮೊದಲು ನಾವು ತಿಳ್ಕೊಳ್ಬೇಕು. ಚಂದ್ರ ಯಾವ ರೀತಿಯಾಗಿ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾನೆ ಭೂಮಿ ಮೇಲೆ ಅನ್ನೋದು ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಖಡಾಖಂಡಿತವಾಗಿಯೂ ಪ್ರಭಾವ ಬೀರುತ್ತೆ. ಇದಕ್ಕೆ ಹಳೆಯ ಕೆಲವು ವಿಡಿಯೋಗಳಲ್ಲಿ ನಾನು ಸಾಕಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಅಂದರೆ ಅಲ್ಲಿ ಚಂದ್ರನ ಎನರ್ಜಿ ಚೇಂಜ್ ಆಗ್ತಾ ಇದ್ದ ಹಾಗೆ ಹೇಗೆ ನೀರಿನ ಅಲೆಗಳಲ್ಲಿ, ಸಾಗರಗಳಲ್ಲಿ, ಸಮುದ್ರಗಳಲ್ಲಿ ಎನರ್ಜಿ ಚೇಂಜ್ ಆಗುತ್ತೆ, ನಮ್ಮ ದೇಹದಲ್ಲಿರೋ ನೀರಿನ ಅಂಶದ ಮೇಲೆ ಹೇಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಕೂಡ ಸಾಕಷ್ಟು ರಿಸರ್ಚ್ಗಳು ನಡೆದಿದೆ. ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ತೀರ, ಐ ಆಮ್ ಶ್ಯೂರ್. ಹೀಗೆ ಪ್ರಕೃತಿಯಲ್ಲಿ ಸಹಜವಾಗಿ ಇನ್ಫ್ಲುಯೆನ್ಸ್ ಆಗ್ತಾ ಇರೋ ಒಂದು ಫಿನಾಮಿನ ನಮ್ಮ ದೇಹದ ಮೇಲೂ ಕೂಡ ಅದರದ್ದು ಪಾಸಿಟಿವ್ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ನ ಬೀರಬೇಕಾದ್ರೆ, ರಾದರ್ ಸರಿಯಾಗಿ ಹೇಳಬೇಕು ಅಂದರೆ ಅದು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತಾದರೆ, ನಾವು ಒಳಗಡೆ ಹೇಗಿದ್ದೀವಿ ಅನ್ನೋದ್ರ ಮೇಲೆ ಆ ಫಿನಾಮಿನಾಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂತ ಡಿಪೆಂಡ್ ಆಗುತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ನಮ್ಗೆ ಯಾವುದೋ ವೈರಸ್ ಅಟ್ಯಾಕ್ ಮಾಡ್ತು ಅಂತ ಇಟ್ಕೊಳ್ಳಿ. ಅಫ್ಕೋರ್ಸ್ ಆ ವೈರಸ್ ಕೆಟ್ಟದೆ, ಆದರೆ ಒಳಗಡೆ ನಿಮ್ಮ ರೋಗ ನಿರೋಧಕ ಶಕ್ತಿ ಎಷ್ಟು ಚೆನ್ನಾಗಿದೆ, ಎಷ್ಟು ವೀಕ್ ಆಗಿದೆ ಅನ್ನೋದ್ರ ಮೇಲಲ್ವಾ ಆ ವೈರಸ್ ನಿಮಗೆ ಎಷ್ಟು ಆರೋಗ್ಯ ಅಥವಾ ಅನಾರೋಗ್ಯ ಕೊಡುತ್ತೆ ಅನ್ನೋದ್ರ ಮೇಲೆ ವಿಷಯ ಡಿಪೆಂಡ್ ಆಗಿದೆ. ಆದ್ದರಿಂದ ಅದೇ ರೀತಿಯಲ್ಲೇ ಆ ಸಂಗತಿಗಳು ಬದಲಾಗಬೇಕಾದ್ರೆ ಪ್ರಕೃತಿಯಲ್ಲಿ, ಓ ಅಮಾವಾಸ್ಯೆಯಿಂದ ತೊಂದರೆ ಆಯಿತು, ಹುಣ್ಣಿಮೆಯಿಂದ ಹೀಗಾಗೋಯಿತು, ಅಥವಾ ಯಾವುದೋ ಬಾಹ್ಯವಾಗಿ ಯಾವುದೋ ಎಕ್ಸ್ಟರ್ನಲ್ ಫೋರ್ಸು ಅದು ತುಂಬ ಎನರ್ಜಿ ತೊಗೊಂಡು ಆ ರೀತಿಯಾಗಿ ನನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಯೋಚನೆ ಮಾಡೋದನ್ನು ಬಿಟ್ಟು, ನಾನು ಕಳೆದ 15 ದಿನಗಳಲ್ಲಿ ಅಥವಾ 30 ದಿನದಲ್ಲಿ ಹೇಗಿದ್ದೆ ಅನ್ನೋದನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ ಈ ಪ್ರಾಸೆಸ್ ಅಂತ ನಾವು ಯಾಕೆ ಯೋಚನೆ ಮಾಡಬಾರ್ದು ಅಲ್ವಾ. ಉದಾಹರಣೆಗೆ ಈ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆಯವರೆಗೂ ನಾವು ಯಾವ ವಿಚಾರಕ್ಕೆ ತುಂಬ ಡಿಸ್ಟರ್ಬ್ ಆಗಿದ್ವಿ, ಯಾವುದ್ರ ಮೇಲೆ ಹೆಚ್ಚಿಗೆ ನಮ್ಮ ಮನಸ್ಸನ್ನು ವಹಿಸ್ತಾ ಇದ್ವಿ, ಯಾವ ವಿಚಾರದ ಬಗ್ಗೆ ನಮಗೆ ತುಂಬ ಆತಂಕ ಇದೆ ಅನ್ನೋದು ಹುಣ್ಣಿಮೆಯ ಆ ಚಂದ್ರನ ಎನರ್ಜಿ ಆ್ಯಂಪ್ಲಿಫೈ ಆದಾಗ ಅದು ಒಂದು ಬೂತ್ ಕನ್ನಡಿಯಲ್ಲಿ ಅಥವಾ ಆ್ಯಂಪ್ಲಿಫೈಯಿಂಗ್ ಗ್ಲಾಸಲ್ಲಿ ನಾವು ನೋಡಿದ್ರೆ ಹೇಗೆ ಅದು ಮ್ಯಾಗ್ನಿಫೈ ಆಗಿ ಕಾಣಿಸುತ್ತೋ ಆ ರೀತಿ ವಿಚಾರಗಳು ಎವಿಡೆಂಟ್ ಆಗುತ್ತೆ ಅಥವಾ ಆ್ಯಂಪ್ಲಿಫೈ ಆಗುತ್ತೆ. ಅದನ್ನು ನಾವು, ಓ ಇವತ್ತೇ ನನಗೇನೋ ತೊಂದರೆ ಆಗ್ತಾ ಇದೆ, ಇವತ್ತೇ ಯಾರೋ ಏನೋ ಮಾಡಿದ್ದಾರೆ ಅಥವಾ ಇವತ್ತೇ ಏನೋ ಆಗ್ಬಿಟ್ಟಿರ್ಬೋದು ಅನ್ನೋ ಭಯದಲ್ಲಿ ಎಷ್ಟೋ ಸತಿ ಕಳೆದ್ಬಿಡ್ತೀವಿ. ಇಟ್ ನೀಡ್ ನಾಟ್ ನೆಸೆಸರಿಲಿ ಬಿ. ನಮ್ಮ ಆ ಪ್ರಾಸೆಸ್ಸಲ್ಲಿ, ಆ 30 ಡೇಸ್ ಸೈಕಲಲ್ಲಿ ಯಾವುದು ಅತ್ಯಂತ ಸೂಕ್ಷ್ಮವಾಗಿತ್ತು ಎನರ್ಜಿ, ಅದು ಅವತ್ತು ಪ್ರಾಮಿನೆಂಟ್ ಆಗಿ ನಮ್ಮ ಮನಸ್ಸಿನ ಗಮನಕ್ಕೆ ಬರ್ತಾ ಇದೆ ಅನ್ನೋ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ನಮ್ಮ ನ್ಯೂನ್ಯತೆಗಳನ್ನು ಗೆಲ್ಲೋಕಿರುವಂಥ ಒಂದು ಒಳ್ಳೆ ಸುವರ್ಣಾವಕಾಶ, ಮತ್ತು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ನಾವು ಕಲಿಬೇಕಾಗಿರೋ ಯಾವುದೋ ಮಹತ್ತರ ವಿಷಯಕ್ಕೆ ನಾವು ಹೇಗೆ ಒತ್ತು ಕೊಡ್ಬೋದು ಅನ್ನೋದಕ್ಕೆ ಇರುವಂಥ ಒಂದು ಸುಂದರವಾದ ಅವಕಾಶ ಅಂತ ನಾವು ಯಾಕೆ ಯೋಚನೆ ಮಾಡಬಾರ್ದು? ನಾವು ಆಂತರಿಕವಾಗಿ ಪ್ರಗತಿ ಹೊಂದೋಕ್ಕೆ ನಮ್ಮ ಅಜ್ಞಾನನೇ ನಮಗೆ ಬಿಡ್ತಾ ಇರಲ್ಲ. ನನ್ನಲ್ಲಿ ಏನು ತಪ್ಪಿದೆ, ಯಾವ ವಿಷಯದಲ್ಲಿ ಸಮಸ್ಯೆ ಇದೆ, ಯಾವ ಆಂತರಿಕ ಗಾಯ ಇದೆ, ಎಲ್ಲಿ ನನ್ನ ಅಹಂ ಅಥವಾ ಈಗೋ ಅಡ್ಡ ಬರ್ತಾ ಇದೆ, ಇದನ್ನು ಬೇರೆಯವರು ನಮ್ಗೆ ಹೇಳೋಕ್ಕಾಗಲ್ಲ,
ಜಾಗೃತವಾಗಿ ಯೋಚನೆ ಮಾಡಿಕೊಂಡು ಲಾಜಿಕಲ್ಲಿ ಅದನ್ನು ಚಿಂತನೆ ಮಾಡಿದ್ರೆ ಆ ಉತ್ತರ ಸಿಗೋದೂ ಇಲ್ಲ. ಆದರೆ ಪ್ರಕೃತಿ ಎಷ್ಟು ಕರುಣಾಮಯಿ ಅಂದರೆ, ಈ ಥರದ ಸಂಗತಿಗಳಲ್ಲಿ, ವಿಶೇಷವಾದ ನಕ್ಷತ್ರಗಳು ಇರುವಂಥ ದಿನಗಳಲ್ಲಿ, ವಿಶೇಷವಾದ ಎನರ್ಜಿ ಇರೋ ಜಾಗಗಳಲ್ಲಿ ನಮ್ಮೊಳಗೆ ನಾವು ಸುಲಭವಾಗಿ ಇಳಿದು ಆ ವಿಚಾರವನ್ನು ತಿಳ್ಕೊಳ್ಳೋಕೆ ನಮಗೆ ಸಹಾಯ ಮಾಡುತ್ತೆ. ಇದನ್ನು ಒಂದು ಲರ್ನಿಂಗ್ ಥರ, ಒಂದು ಸ್ಕೂಲ್ ಥರ, ಒಂದು ಆಪರ್ಚುನಿಟಿ ಥರ ನೋಡಿ ಹೊರತು ಏನೋ ಒಂದು ನೆಗೆಟಿವ್ ಫೋರ್ಸ್ ಥರ ನೋಡೋದನ್ನು ನಾವು ನಿಲ್ಲಿಸಬೇಕು. ಚಂದ್ರನ ಎನರ್ಜಿ ಮತ್ತು ನಮ್ಮ ಮನಸ್ಸು ಎಷ್ಟು ಸುಂದರವಾದ ಸಂಬಂಧವನ್ನು ಹೊಂದಿದೆ ಅಂತ ತಿಳ್ಕೊಂಡಾಗ ಪ್ರತಿಯೊಬ್ಬ ಆಧ್ಯಾತ್ಮಿಕ ಚಿಂತಕನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎರಡನ್ನೂ ತುಂಬ ಪ್ರೀತಿಸೋಕ್ಕೆ ಶುರು ಮಾಡ್ತಾರೆ. ಇನ್ಫ್ಯಾಕ್ಟ್ ಆ್ಯಂಡ್ ಆ ಎರಡೂ ದಿನಗಳನ್ನು ನಾನು ಬೇರೆ ಕೆಲಸಗಳನ್ನು ನಾಳೆ ಮಾಡಿದ್ರೆ ಆಯ್ತಪ್ಪ, ಇವತ್ತು ಆಧ್ಯಾತ್ಮಿಕ ಚಿಂತನೆಗೆ ನಾನು ಹೆಚ್ಚು ಸಮಯವನ್ನು ಕೊಡ್ತೀನಿ ಅಂತ ಸಂಭ್ರಮದಿಂದ ಅದನ್ನು ಆಚರಿಸ್ತಾರೆ. ಗೊತ್ತಾ, ನೀವು ಕೂಡ ಹಾಗೆ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಪ್ರಶ್ನೆಯನ್ನು ಕೇಳಿರೋ ವೀಕ್ಷಕರಿಗೆ ಮೊದಲನೇದಾಗಿ ಹೆದರ್ಕೋಬೇಡಿ. ಇದು ಕಳೆದ ಕೆಲವು ದಿನಗಳಲ್ಲಿ ನಿಮ್ಮ ಎನರ್ಜಿ ಹೇಗಿತ್ತು, ಎಲ್ಲಿ ಎನರ್ಜಿ ಲೀಕ್ ಆಗ್ತಾ ಇದೆ, ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದಕ್ಕೆ ನಿಮಗೊಂದು ಸಹಾಯಕಂತರ ಹೆಲ್ಪ್ ಮಾಡ್ತಾ ಇದೆ. ಈ ವಿಚಾರ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಆಪ್ತರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ಥರದ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ನಿಮ್ಮ ವಿಶೇಷವಾದ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಕೊಡ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಒಳಿತಾಗಲಿ.